ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿತೇಶ್ ನಿಸರ್ಗ ಹಾಸ್ಪಿಟಲ್ ಸಿರ್ಸಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯಾಕ್ ಪೇನ್ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡುವಂತ ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ ನಮ್ಮಲ್ಲಿ ಬರುವಂತ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ ಸರ್ ನನಗೆ 6-7 ತಿಂಗಳಿಂದ ಸೊಂಟ ನೋವಿನ ಸಮಸ್ಯೆ ಇದೆ ಆದರೆ ಈಗ ಸೊಂಟದಲ್ಲಿ ಯಾವುದೇ ತರ ನೋವಿಲ್ಲ ಬಟ್ ಆದರೆ ಕಾಲುಗಳಲ್ಲಿ ಶಲತ ಅಂತ ಅನುಭವ ಆಗುತ್ತೆ ನಾನು ವಾಕಿಂಗ್ ಮಾಡಿದ್ರೆ ಅಥವಾ ಸ್ವಲ್ಪ ಹೊತ್ತು ನಿಂತುಕೊಂಡ್ರೆ ಕಾಲುಗಳಿಗೆ ಸಿವಿಯರ್ ಶಲತ ಅಥವಾ ಪೇನ್ ರೇಡಿಯೇಟಿಂಗ್ ಪೇನ್ ಅಂತ ಫೀಲ್ ಆಗುತ್ತೆ ಸೋ ಕೂತುಕೊಂಡ್ರೆ ಅಥವಾ ಮಲ್ಕೊಂಡಿದ್ರೆ ಏನು ಸಮಸ್ಯೆಗಳಿಲ್ಲ ಸೊಂಟದಲ್ಲಿ ಕೂಡ ಈಗ ಯಾವುದೇ ತರ ನೋವು ಅಂತ ಅನುಭವ ಇಲ್ಲ ಅಂತ ಹೇಳ್ತಾರೆ ಸೋ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋಣ ಸೊ ಈ ಪ್ರಾಬ್ಲಮ್ ಗೆ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ನಮ್ಮ ನರಗಳು ಬರುವಂತ ದಾರಿ ಏನಿದೆ ಸೊಂಟದ ನಿಮಗೆಲ್ಲ ಗೊತ್ತಿದೆ ನಮ್ಮ ಸ್ಪೈನಲ್ ಕಾರ್ಡ್ ಇಂದ ಸ್ಪೈನಲ್ ನರ್ವ್ಸ್ ಕ್ರಿಯೇಟ್ ಆಗುತ್ತೆ ಅದು ಸ್ಪೈನಲ್ ಕೆನಾಲ್ ಅಥವಾ ಒಂದು ಫೋರಾಮಿನಲ್ ಕೆನಾಲ್ ಇಂದ ಹೊರಗೆ ಬರುತ್ತೆ ಸೋ ಆ ನರಗಳು ಹೋಗುವಂತ ದಾರಿಯಲ್ಲಿ ಏನಾದರೂ ಬ್ಲಾಕೇಜ್ ಆದ್ರೆ ಅಥವಾ ನರಗಳು ಹೋಗುವಂತ ದಾರಿ ಸಣ್ಣ ಆದ್ರೆ ಅದಕ್ಕೆ ನಾವು ಸ್ಟೀನೋಸಿಸ್ ಅಂತ ಹೇಳ್ತೀವಿ ಸೋ ಈ ಪ್ರಾಬ್ಲಮ್ ಇಂದಾನೆ ಕಾಲುಗಳಿಗೆ ಶಲತ ಅಂತ ಅನುಭವ ಆಗುತ್ತೆ ನಮ್ಮ ಒಂದು ವರ್ಟಿಬ್ರಲ್ ಬಾಡಿ ತಗೊಂಡು ನೋಡಿದ್ರೆ ಅದರಲ್ಲಿ ಎರಡು ತರ ಲೈಕ್ ಸ್ಪೇಸ್ ಇದೆ ಅಂದ್ರೆ ನರಗಳು ಹೊರಗೆ ಬರಲಿಕ್ಕೆ ಅಥವಾ ನರಗಳು ಪಾಸ್ ಆಗಲಿಕ್ಕೆ ಇರುವಂತ ಎರಡು ಹೋಲೋ ಜಾಗಗಳಿದೆ ಒಂದು ನಾವು ಸೆಂಟ್ರಲ್ ಕೆನಾಲ್ ಅಂತ ಹೇಳ್ತೀವಿ ಸೆಂಟ್ರಲ್ ಕೆನಾಲ್ ಅಲ್ಲಿ ನಮ್ಮ ಮೇನ್ಲಿ ಸ್ಪೈನಲ್ ನರ್ವ್ ಏನಿದೆ ಅದು ಪಾಸ್ ಆಗಿರುತ್ತೆ ಅದರಲ್ಲಿ ಟ್ರಾವರ್ಸಿಂಗ್ ನರ್ವ್ ರೂಟ್ಸ್ ಕೂಡ ಪಾಸ್ ಆಗಿರುತ್ತೆ ಥೀಕಲ್ ಸ್ಯಾಕ್ ಅಂತ ಇರುತ್ತೆ ಅದರಲ್ಲಿ ಪಾಸ್ ಆಗಿರುತ್ತೆ ಅಂಡ್ ಅದೇ ತರ ಪ್ರತಿ ವರ್ಟಿಬ್ರೆ ಲೆವೆಲ್ ಅಲ್ಲಿ ಕೂಡ ಒಂದು ಎಕ್ಸಿಟಿಂಗ್ ನರ್ವ್ ರೂಟ್ ಅಂತ ಬರುತ್ತೆ ಅಂದ್ರೆ ಕಾಲುಗಳಿಗೆ ಸಪ್ಲೈ ಆಗುವಂತ ಸ್ಪೈನಲ್ ನರ್ವ್ಸ್ ಹೊರಗೆ ಬಂದಿರುತ್ತೆ ಸೊ ಅದು ಬರುವಂತ ದಾರಿಯನ್ನ ನಾವು ಫರಾಮಿನಲ್ ಕೆನಾಲ್ ಅಂತ ಹೇಳ್ತೀವಿ ಸೊ ಈ ಸ್ಪೈನಲ್ ಅಂದ್ರೆ ಕೆನಾಲ್ ಸ್ಟಿನೋಸಿಸ್ ಅಲ್ಲಿ ಈ ಸೆಂಟ್ರಲ್ ಕೆನಾಲ್ ಅಲ್ಲಿ ಕೂಡ ಸ್ಟಿನೋಸಿಸ್ ಆಗ್ಬಹುದು ಅಂದ್ರೆ ಆ ಜಾಗ ಕೂಡ ಸಣ್ಣ ಆಗ್ಬಹುದು ಅಥವಾ ಫರಾಮಿನಲ್ ಕೆನಾಲ್ ಕೂಡ ಸ್ಟಿನೋಸಿಸ್ ಆಗ್ಬಹುದು ಅಲ್ಲಿ ಕೂಡ ಆ ನರಗಳು ಬರುವಂತ ದಾರಿ ಏನಿದೆ ಅದು ಸಣ್ಣ ಆಗ್ಬಹುದು ಸೊ ಯೂಶ್ವಲಿ ಒಂದು ಕೆನಾಲ್ ಸ್ಟಿನೋಸಿಸ್ ಗೆ ಬಹಳಷ್ಟು ಕಾರಣಗಳಿದೆ ಒಂದು ಸ್ಪೈನಲ್ ಕೆನಾಲ್ ಏನಿದೆ ಅದರದ್ದು ಡಯಾಮೀಟರ್ ಯೂಶ್ವಲಿ 15 ಮಿಲಿಮೀಟರ್ ತನಕ ಇರುತ್ತೆ ಸೊ ಯಾವಾಗ ಇದು ಲೆಸ್ ದನ್ 10 ಮಿಲಿಮೀಟರ್ ಆಗುತ್ತೋ ಅವಾಗ ಸಿವಿಯರ್ ಕಂಪ್ರೆಷನ್ ಫೀಲ್ ಆಗುತ್ತೆ ನರಗಳಲ್ಲಿ ನರಗಳಿಗೆ ಪಾಸ್ ಆಗ್ಲಿಕ್ಕೆ ಕರೆಕ್ಟ್ ಆಗಿರುವ ಜಾಗ ಇರಲ್ಲ ಸೊ ಹಾಗಾಗಿ ಅಲ್ಲಿ ಸಿವಿಯರ್ ಕಂಪ್ರೆಷನ್ ಆದಾಗ ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನಮ್ಗೆ ನೋವು ಫೀಲ್ ಆಗುತ್ತೆ ಸೊ ಮೇನ್ಲಿ ಇದಕ್ಕಿರೋ ಮುಖ್ಯ ಕಾರಣಗಳೇನು ಅಂತ ನೋಡೋಣ ಸೊ ನಮಗೆಲ್ಲ ಒಂದು ಬ್ಯಾಕ್ ಪೇನ್ ಡೆವಲಪ್ ಆದ್ರೆ ಯೂಶ್ವಲಿ ಸೊಂಟ ನೋವು ಬಂದ್ರೆ ಒಂದು ಅಕ್ಯೂಟ್ ಡಿಸ್ಕ್ ಬಲ್ಜ್ ಆದ್ರೆ ಸೊಂಟ ನೋವು ಇರುತ್ತೆ ಅದರೊಟ್ಟಿಗೆ ಕಾಲಿಗೆ ಶಳತ ಬರುತ್ತೆ ಸೊ ನಾನೀಗ ಹೇಳುವಂತ ಈ ಕಂಡೀಷನ್ ಏನಿದೆ ಕೆನಾಲ್ ಸ್ಟಿನೋಸಿಸ್ ಅಂತ ಪ್ರಾಬ್ಲಮ್ ಏನಿದೆ ಅದೊಂದು ಅಕ್ಯೂಟ್ ಕಂಡೀಷನ್ ಅಲ್ಲಿ ಕಂಡು ಬರುವಂತದ್ದಲ್ಲ ಮೇನ್ಲಿ ಓಕೆ ಒಂದು ಕೆನಾಲ್ ಸ್ಟಿನೋಸಿಸ್ ಇರುವಂತ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಡಿಸ್ಕ್ ಬಲ್ಜ್ ಸೊ ಡಿಸ್ಕ್ ಬಲ್ಜ್ ಆದಾಗ ಏನಾಗುತ್ತೆ ಅದು ಮೇನ್ ನಮ್ಮ ಸ್ಪೈನಲ್ ಕೆನಾಲ್ ನ ಕಂಪ್ರೆಸ್ ಮಾಡಬಹುದು ಸೊ ಹಾಗಾಗಿ ಅಲ್ಲಿರುವ ನರಗಳ ಮೇಲೆ ತುಂಬಾ ಒತ್ತಡ ಆಗಿ ಕಾಲಿಗೆ ಶಳತ ಬರಬಹುದು ಅಥವಾ ಅದು ಸೈಡ್ಗೆ ಅಂದ್ರೆ ನಮ್ಮ ನರ್ವ್ ರೂಟ್ಸ್ ಏನ್ ಲ್ಯಾಟರಲ್ ನರ್ವ್ ರೂಟ್ಸ್ ಏನ್ ಬರುತ್ತೆ ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಏನ್ ಬರುತ್ತೆ ಅಲ್ಲಿ ಕೂಡ ಕಂಪ್ರೆಸ್ ಮಾಡಿ ಕಾಲಿಗೆ ಶಳತ ಅಂದ್ರೆ ಒಂದು ಕಾಲಲ್ಲಿ ಅಷ್ಟೇ ಇರುತ್ತೆ ಅವಾಗ ಸೆಂಟ್ರಲ್ ಅಲ್ಲಿ ಕಂಪ್ರೆಸ್ ಆದ್ರೆ ಕೆಲವು ಸಲ ಬೈಲ್ಯಾಟರಲ್ ಎರಡು ಕಾಲುಗಳಿಗೂ ನೋವು ಬರುವಂತ ಅನುಭವ ಆಗುತ್ತೆ ಸೊ ಮೇನ್ ರೀಸನ್ ಫಾರ್ ಈ ಸ್ಟಿನೋಸಿಸ್ ಏನು ಅಂತ ಕೇಳಿದ್ರೆ ಅಕ್ಯೂಟ್ ಡಿಸ್ಕ್ ಬಲ್ಜ್ ಇಂದ ಆಗ್ಬಹುದು ಬಟ್ ಕೆಲವು ಕಂಡೀಷನ್ ಅಲ್ಲಿ ತುಂಬಾ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಡಿಸ್ಕ್ ಬಲ್ಜ್ ಕಡಿಮೆ ಆದಾಗ ಆಟೋಮ್ಯಾಟಿಕ್ಲಿ ಈ ಪೇನ್ ಕಡಿಮೆ ಆಗುತ್ತೆ ಶಳತ ಕಡಿಮೆ ಆಗುತ್ತೆ ಪೇಷಂಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಸೊ ಇನ್ನೂ ಬಹಳಷ್ಟು ಕಂಡೀಷನ್ಸ್ ಇದೆ ಅದರಲ್ಲಿ ಒಂದಂದ್ರೆ ಫೇಸೆಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ಹೇಳ್ತೀವಿ ಅಂದ್ರೆ ಫೇಸೆಟ್ ಜಾಯಿಂಟ್ಸ್ ಅಂದ್ರೆ ನಮ್ಮ ಸ್ಪೈನ್ ಏನಿದೆ ಅದರ ಹೊರಗಡೆ ಎರಡು ಸೈಡ್ ಅಲ್ಲಿ ಕೂಡ ಒಂದು ಜಾಯಿಂಟ್ ಇದೆ ಅದಕ್ಕೆ ನಾವು ಫೇಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಸೊ ಈ ಫೇಸೆಟ್ ಜಾಯಿಂಟ್ ಆರ್ಥ್ರೋಪತಿ ಎಲ್ಲ ಕಾಣೋದು ಲೈಕ್ ಎಲ್ಡರ್ಲಿ ಪೀಪಲ್ ಅಲ್ಲಿ ಯಾಕೆಂದ್ರೆ ವಯಸ್ಸಾಗುವಾಗ ಅಲ್ಲಿ ಸೌಕಳಿ ಆಗಿ ಅಲ್ಲಿ ಒಂದು ಹೈಪರ್ಟ್ರೋಫಿ ಅದು ಸ್ವಲ್ಪ ದಪ್ಪ ಆಗುತ್ತೆ ಸೊ ದಪ್ಪಾದಾಗ ಏನಾಗುತ್ತೆ ಅಲ್ಲಿಂದಾನೇ ನರಗಳು ಎಕ್ಸಿಟಿಂಗ್ ನರ್ವ್ ರೂಟ್ ಆ ಫೋರಾಮಿನಲ್ ಕೆನಾಲ್ ಏನಿದೆ ಅಲ್ಲಿಂದ ಎಕ್ಸಿಟಿಂಗ್ ನರ್ವ್ ರೂಟ್ಗಳು ಹೊರಗೆ ಬಂದಿರುತ್ತೆ ಸೊ ಅಲ್ಲಿ ಕಂಪ್ರೆಷನ್ ಆದಾಗ ಯಾವ್ದಾದ್ರು ಒಂದು ಕಾಲಿಗೆ ಅಂದ್ರೆ ಬಲಗಾಲ ಇರ್ಬೋದು ಎಡಗಾಲ ಇರ್ಬೋದು ಯಾವ ಸೈಡ್ ಅಲ್ಲಿ ಕಂಪ್ರೆಷನ್ ಇದೆಯೋ ಆ ಸೈಡ್ಗೆ ರೇಡಿಯೇಟಿಂಗ್ ಪೇನ್ ಅಂತ ಅನುಭವ ಆಗುತ್ತೆ ಇನ್ನಿರುವಂತ ಮತ್ತೊಂದು ಪ್ರಾಬ್ಲಮ್ ಏನು ಅಂದ್ರೆ ಲಿಗಮೆಂಟ್ ಫ್ಲೇವಮ್ ಹೈಪರ್ಟ್ರೋಫಿ ಅಂತ ಹೇಳ್ತೀವಿ ಅಂದ್ರೆ ಲಿಗಮೆಂಟ್ ಫ್ಲೇವಮ್ ಅಂದ್ರೆ ನಮ್ಮ ಸ್ಪೈನ್ ಅನ್ನ ಕರೆಕ್ಟ್ ಆಗಿ ಪೋಸ್ಚರ್ ಅಲ್ಲಿ ಹಿಡ್ಕೊಳ್ಳುವಂತ ಒಂದು ಲಿಗಮೆಂಟ್ ಇದೆ ಸೊ ಆ ಲಿಗಮೆಂಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆಗಿರುವಂತ ಟ್ರಾಮಾ ಅಥವಾ ಅಲ್ಲಿ ಆಗಿರುವಂತ ಸ್ಟ್ರೆಸ್ ಇಂದ ಅದರದ್ದು ಹೈಪರ್ಟ್ರೋಫಿ ಅದು ಕೂಡ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ದಪ್ಪಾದಾಗ ಏನಾಗುತ್ತೆ ಅದು ಆ ಸೆಂಟ್ರಲ್ ನಮ್ಮ ಈ ಕೆನಾಲ್ ಏನಿದೆ ಸ್ಪೈನಲ್ ಕೆನಾಲ್ ಏನಿದೆ ಅದನ್ನ ಕಂಪ್ರೆಸ್ ಮಾಡುತ್ತೆ ನರಗಳು ಹೋಗುವಂತ ದಾರಿ ಸಣ್ಣ ಆಗುತ್ತೆ ಮತ್ತು ಕಾಲುಗಳಿಗೆ ಶಳತ ಅಂತ ಅನುಭವ ಆಗುತ್ತೆ ಇನ್ನು ಬೇರೆ ಕಂಡೀಷನ್ಸ್ ಅಂದ್ರೆ ನಾವು ಸ್ಪಾಂಡೈಲೋ ಲಿಸ್ಥಸಿಸ್ ಅಂತ ಹೇಳ್ತೀವಿ ಲಿಸ್ಥಸಿಸ್ ಅಂದ್ರೆ ಆ ಅಲೈನ್ಮೆಂಟ್ ಇಂದ ತಪ್ಪಿ ಕೆಲವು ಎಲುಬುಗಳು ವರ್ಟಿಬ್ರೆ ಮುಂದೆ ಹೋಗ್ಬೋದು ಅಥವಾ ಹಿಂದೆ ಬರಬಹುದು ಸೊ ಮುಂದೆ ಹಿಂದೆ ಹೋದಾಗ ಏನಾಗುತ್ತೆ ದಟ್ ವಿಲ್ ಕಾಂಪ್ರಮೈಸ್ ದ ಸ್ಪೇಸ್ ಅಂದ್ರೆ ಅಲ್ಲಿ ಇರುವಂತ ಈ ಹೊಳೋ ಸ್ಪೇಸ್ ಏನಿದೆ ಅದರ ಮೇಲೆ ಕಂಪ್ರೆಷನ್ ಆಗಿ ನರಗಳಿಗೆ ಒತ್ತಡ ಆಗಿ ಕಾಲಿಗೆ ಶಳತ ಬರುವಂತ ಅನುಭವ ಆಗುತ್ತೆ ಸೊ ನಾನೀಗ ಹೇಳಿದಂಗೆ ಫಸ್ಟ್ ರೀಸನ್ ಅಕ್ಯೂಟ್ ಡಿಸ್ಬಲ್ಜ್ ಅಲ್ಲಿ ಇರುವಂತ ಸ್ಟಿನೋಸಿಸ್ ಏನಿದೆ ಅದು ಡಿಸ್ಬಲ್ಜ್ ಕಮ್ಮಿ ಆಗಿ ಅವರದ್ದು ಪ್ರಾಬ್ಲಮ್ ಸಾಲ್ವ್ ಆದಾಗ ರಿಸಾಲ್ವ್ ಆಗುತ್ತೆ ನರಗಳು ಫ್ರೀ ಆಗುತ್ತೆ ಅವರಿಗೆ ಮುಂದೆ ಏನು ಸಮಸ್ಯೆಗಳಿರಲ್ಲ ಬಟ್ ನಾ ಹೇಳಿರುವಂತ ಲಾಸ್ಟ್ ಹೇಳಿರುವಂತ ಮೂರು ರೀಸನ್ಸ್ ಏನಿದೆ ಅದು
ಲಿಗಮೆಂಟಮ್ ಫ್ಲೇವಮ್ ಥಿಕ್ಕನಿಂಗ್ ಏನು ಇರಬಹುದು ಅಥವಾ ಫೇಸಿಯಲ್ ಜಾಯಿಂಟ್ ಆರ್ಥ್ರೋಪತಿ ಇರಬಹುದು ಅಥವಾ ಸ್ಪಾಂಡಿಲೋ ಲಿಸ್ಥೆಸಿಸ್ ಇರಬಹುದು ಸೋ ಈ ರೀಸನ್ಸ್ ಇಂದ ಯೂಶುವಲಿ ದಿಸ್ ಆರ್ ಆಲ್ ಕ್ರಾನಿಕ್ ಪ್ರಾಬ್ಲಮ್ಸ್ ಅಂದ್ರೆ ನಮ್ಮಲ್ಲಿ ನಾನು ಈಗ ಫಸ್ಟ್ ಹೇಳಿದಾಗ ನಮ್ಮಲ್ಲಿ ಬರುವಂತ ಪೇಷಂಟ್ಸ್ ಹೇಳ್ತಾರೆ ನನಗೆ 6 ತಿಂಗಳಿಂದ ಸೊಂಟ ನೋವಿತ್ತು ಎಲ್ಲ ಕಡಿಮೆ ಆಯ್ತು ನೋವೆಲ್ಲ ಕಡಿಮೆ ಆಯ್ತು ಆದ್ರೆ ಈಗಲೂ ಕೂಡ ಆ ಶಳತ ಅಂತ ಅನುಭವ ಆಗುತ್ತೆ ಸ್ಟ್ಯಾಂಡಿಂಗ್ ಅಲ್ಲಿ ಶಳತ ಅಂತ ಅನುಭವ ಆಗುತ್ತೆ ಅಂತ ಹೇಳ್ತೀವಲ್ಲ ಅದು ಈ ರೀಸನ್ಸ್ ಇಂದ ಆಗಿರುವಂತ ಸ್ಟಿನೋಸಿಸ್ ಅಲ್ಲಿ ಕಂಡುಬರುತ್ತೆ ಸೋ ನಮಗೆ ಸ್ಟಿನೋಸಿಸ್ ಪ್ರಾಬ್ಲಮ್ ಇದೆಯಾ ಅಂತ ನಾವೇ ಐಡೆಂಟಿಫೈ ಮಾಡಬಹುದು ಸೋ ಮೇನ್ಲಿ ನಾವು ಏನು ನೋಡಬೇಕು ಎಷ್ಟು ದಿವಸದಿಂದ ಈ ಸಮಸ್ಯೆ ಇದೆ ಅಂತ ನೋಡಬೇಕು ನಮ್ಮ ಸೊಂಟ ನೋವೆಲ್ಲ ಕಡಿಮೆ ಆಯ್ತು ಆದರೂ ಕಾಲುಗಳಿಗೆ ಕಂಟಿನ್ಯೂಸ್ ಆಗಿ ರೇಡಿಯೇಟಿಂಗ್ ಪೇನ್ ಇದೆ ಅಂತಾರೆ ಅದು ಸ್ಟಿನೋಸಿಸ್ ದು ಸಾಧ್ಯತೆ ಇದೆ ಇನ್ನು ಸೆಕೆಂಡ್ ಏನಂದ್ರೆ ನಾವು ಕೂತ್ಕೊಂಡಿದ್ರೆ ಎಷ್ಟೊತ್ತು ಕೂತ್ಕೊಂಡ್ರೂ ಕೂಡ ನಮಗೆ ಏನು ಸಮಸ್ಯೆಗಳಿಲ್ಲ ಏನು ಪೇನ್ ಇಲ್ಲ ಆದ್ರೆ ನಾವು ನಿಂತ್ಕೊಂಡ್ರೆ ಮೇಬಿ ಅರೌಂಡ್ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ನಿಂತ್ಕೊಂಡ್ ಕೂಡಲೇ ಕಾಲುಗಳಿಗೆ ಶಳತ ಬರುತ್ತೆ ಅಥವಾ ನಾವು ವಾಕಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಒಂದು 15 ಮಿನಿಟ್ಸ್ ವಾಕಿಂಗ್ ಮಾಡಿದ ಕೂಡಲೇ ಕಾಲುಗಳಿಗೆ ಸಿವಿಯರ್ ಪೇನ್ ಬರುತ್ತೆ ನಾವು ಕೂತ್ಕೋಬೇಕು ಅಂತ ಅನ್ಸುತ್ತೆ ಕೂತ್ಕೊಂಡ್ರೆ ಎಲ್ಲ ಪೇನ್ ರಿಲೀವ್ ಆಗುತ್ತೆ ಅಂದ್ರೆ ನಮಗೆ ಸ್ಟಿನೋಸಿಸ್ ಸಾಧ್ಯತೆ ತುಂಬಾ ಇದೆ ಅಂಡ್ ಅಟ್ ದಿ ಸೇಮ್ ಟೈಮ್ ಇದು ನಾವು ಕೂಡ ಮನೆಯಲ್ಲಿ ಕೂಡ ನಾವು ಚೆಕ್ ಮಾಡಿ ನೋಡಬಹುದು ಈಗ ನಮಗೆ ಬ್ಯಾಕ್ ಗೆ ಅಂದ್ರೆ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ನಾವು ಸೊಂಟದ ಮೇಲೆ ಕೈ ಇಟ್ಟು ಸ್ವಲ್ಪ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ನಮಗೆ ಸೊಂಟದಲ್ಲಿ ಪೇನ್ ಫೀಲ್ ಆಗ್ತಾ ಇದೆ ಬ್ಯಾಕ್ ಬೆಂಡಿಂಗ್ ಮಾಡಿ ಯಾವ ಸೈಡ್ ಅಲ್ಲಿ ನಿಮಗೆ ಶಳತ ಬರುತ್ತೆ ಆ ಸೈಡ್ ಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಕಾಲುಗಳಿಗೆ ಅಂದ್ರೆ ಆಲ್ಮೋಸ್ಟ್ ಒಂದು 1 ನಿಮಿಷ ಆದ್ರೂ ನೀವು ವೇಟ್ ಮಾಡಬೇಕು 1 ಮಿನಿಟ್ ನಿಂತ್ಕೊಂಡ್ರೆ ನಿಮಗೆ ಕಾಲುಗಳಿಗೆ ಶಳತ ಅಂತ ಅನುಭವ ಆದ್ರೆ ನಿಮಗೆ ಆ ಸ್ಟಿನೋಸಿಸ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಸೋ ಯಾಕೆ ನಾನು ಇದಿಷ್ಟು ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಡಿಸ್ಕ್ ಬಲ್ಜಿರೋ ಪೇಷಂಟ್ ಮಾಡುವಂತ ಎಕ್ಸಸೈಸ್ ಗಳೇನಿದೆ ಅಂಡ್ ಸ್ಟಿನೋಸಿಸ್ ಇರುವಂತ ಪೇಷಂಟ್ ಮಾಡುವಂತ ಎಕ್ಸಸೈಸ್ ಗಳೇನಿದೆ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಆಕ್ಚುಲಿ ನಾವು ಸೊಂಟ ನೋವಿದೆ ನಮಗೆ ಸೊಂಟದಿಂದ ಕಾಲಿಗೆ ಶಳತ ಬರುವಾಗ ನಾವೆಲ್ಲ ಏನ್ ಅನ್ಕೊಳ್ತೀವಿ ನನಗೆ ಸಯಾಟಿಕ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ನಮ್ಮಲ್ಲಿ ಬರುವಂತ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ ಸರ್ ನನಗೆ ಸಯಾಟಿಕ ಇದೆ ಬಟ್ ಆ ಸಯಾಟಿಕ ಅಂದ್ರೆ ಆಫ್ ಕೋರ್ಸ್ ಅದು ಸಯಾಟಿಕ್ ನೋವು ಕಂಪ್ರೆಷನ್ ಆಗಿದಕ್ಕೆ ಬರುವಂತ ಒಂದು ಸಮಸ್ಯೆ ಬಟ್ ಅದಕ್ಕೆ ಮೇನ್ ರೀಸನ್ ಏನಿದೆ ಇಫ್ ಇಟ್ ಇಸ್ ಅ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಆದ್ರೆ ನಾವು ಯೂಶುವಲಿ ಸಯಾಟಿಕ ಪ್ರಾಬ್ಲಮ್ ಅಥವಾ ಒಂದು ಡಿಸ್ಕ್ ಬಲ್ಜ್ ಇರೋರಿಗೆ ನಾವು ಬ್ಯಾಕ್ವರ್ಡ್ ಬೆಂಡಿಂಗ್ ಹೇಳ್ತೀವಿ ಬಟ್ ಸ್ಟಿನೋಸಿಸ್ ಪ್ರಾಬ್ಲಮ್ ಇರೋರಿಗೆ ನಾವು ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ರೆ ಏನಾಗುತ್ತೆ ಆ ನರ್ವ್ ರೂಟ್ಸ್ ಇನ್ನೂ ಕಂಪ್ರೆಸ್ ಆಗಿ ಸಮಸ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಸೊ ಆ ಪ್ರಾಬ್ಲಮ್ ಅನ್ನ ನಾವು ಕರೆಕ್ಟ್ ಆಗಿ ಕಂಡಿಡಿದು ಅದು ಡಿಸ್ಕ್ ಬಲ್ಜ್ ಅಕ್ಯೂಟ್ ಡಿಸ್ಕ್ ಬಲ್ಜ್ ಆದ್ರೆ ನಾವು ಇಮಿಡಿಯೇಟ್ಲಿ ಸಡನ್ ಆಗಿ ನಾವು ಏನೋ ಒಂದು ವೇಟ್ ಎತ್ತಿದಾಗ ನಮಗೆ ಸಿವಿಯರ್ ಪೇನ್ ಡೆವಲಪ್ ಆಯ್ತು ಬ್ಯಾಕ್ ಅಲ್ಲಿ ಒಂದು 2-3 ಡೇಸ್ ಅಲ್ಲಿ ಕಾಲುಗಳಿಗೆ ಶಳತ ಬಂತು ಅಂದ್ರೆ ನಾವೇನ್ ಮಾಡ್ತೀವಿ ವಿ ಆಸ್ಕ್ ದೆಮ್ ಟು ಟೇಕ್ ರೆಸ್ಟ್ ದಟ್ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಕಂಪ್ಲೀಟ್ ರೆಸ್ಟ್ ತಗೊಂಡ್ರೆ ಆ ಡಿಸ್ಕ್ ಏನಿದೆ ಅದು ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿರುವಂತ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ನರಗಳ ಮೇಲೆ ಇರುವಂತ ಒತ್ತಡ ಕಡಿಮೆ ಆಗುತ್ತೆ ಸೊ ಕಾಲಿಗೆ ಇರುವಂತ ಶಳತ ನಿಧಾನ ಕಡಿಮೆ ಆಗುತ್ತೆ ಬಟ್ ಸ್ಟಿನೋಸಿಸ್ ನಾನು ಫಸ್ಟ್ ಹೇಳಿದೆ ಡ್ಯೂರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಎಷ್ಟು ದಿವಸದಿಂದ ಆ ಸಮಸ್ಯೆ ಇದೆ 6-7 ತಿಂಗಳಾಯ್ತು ಸೊಂಟದಲ್ಲಿ ಏನು ನೋವಿಲ್ಲ ಬಟ್ ಕಾಲುಗಳಿಗೆ ಶಳತ ಬರ್ತಾ ಇದೆ ಅಂತಂದ್ರೆ ದಟ್ ವುಡ್ ಬಿ ಸ್ಟಿನೋಸಿಸ್ ಸೊ ಆ ಕಂಡೀಷನ್ಸ್ ಅಲ್ಲಿ ನಾವು ಮಾಡುವಂತ ಎಕ್ಸಸೈಸ್ ಮತ್ತೆ ಅದರದ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಸ್ಟಿನೋಸಿಸ್ ಅಲ್ಲಿ ಕಂಡು ಬರುವುದು ಮತ್ತೊಂದು ಮೇನ್ ಫೀಚರ್ ಏನು ಅಂದ್ರೆ ನನಗೆ ಹೇಳದಂಗೆ ಮುಂದೆ ಬಗ್ಗಿದಾಗ ಅಥವಾ ಫ್ಲೆಕ್ಷನ್ ಮಾಡುವಾಗ ನಮಗೆ ಪೇನ್ ಕಡಿಮೆ ಆಗುತ್ತೆ ಎಷ್ಟೋ ನೀವು ನೋಡಿ ಲೈಕ್ ತುಂಬಾ ಎಲ್ಡರ್ಲಿ ಪೀಪಲ್ ವಯಸ್ಸಾದವರಿಗೆ ಅವರ ತುಂಬಾ ಕೆಲಸ ಮಾಡಿ ಅಲ್ಲಿರುವಂತ ವ್ಯಾರಂಟೇರ್ ಇಂದ ಫ್ಯಾಸೆಟ್ ಜಾಯಿಂಟ್ ಆರ್ಥ್ರೋಪತಿ ಆಗಿ ಅಲ್ಲಿ ನರಗಳು ಫುಲ್ ಕಂಪ್ರೆಸ್ ಆಗಿರುತ್ತೆ ಅವರು ಬಗ್ಗಿ ನಡಿಲಿಕ್ಕೆ ಇಷ್ಟಪಡ್ತಾರೆ ಬಗ್ಗಿ ನಡೆದ್ರೆ ಅವ್ರಿಗೆ ಯಾವುದೇ ತರದ ಪೇನ್ ಇರಲ್ಲ ಬಟ್ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ಅಥವಾ ಹಿಂದೆ ಬಗ್ಲಿಕ್ಕೆ ನೋಡಿದ್ರೆ ಪೇನ್ ಡೆವಲಪ್ ಆಗುತ್ತೆ ಸೊ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಅಂದ್ರೆ ನೀವು ಮನೆಯಲ್ಲಿ ನಿಮ್ಮ ನಿಮ್ಗೆ ಸ್ಟಿನೋಸಿಸ್ ಪ್ರಾಬ್ಲಮ್ ಇದೆಯಾ ಅಂತ ಐಡೆಂಟಿಫೈ ಮಾಡಬಹುದು ಜಸ್ಟ್ ಅದೇ ಐಡೆಂಟಿಫೈ ಮಾಡ್ಕೊಂಡು ನೀವೇ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಡಿ ಸೊ ಈ ತರ ಪ್ರಾಬ್ಲಮ್ಸ್ ಇದ್ರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಎ ಡಾಕ್ಟರ್ ಅಂಡ್ ಅವರು ಅದನ್ನ ಎಕ್ಸಾಮಿನ್ ಮಾಡಿ ನೋಡಿ ಅಥವಾ MRI ಮಾಡಿ ನೋಡಿದ್ರೆ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ MRI ಅಲ್ಲಿ ಕೆಲವು ಸಲ ಏನಾಗುತ್ತೆ ಲೈಕ್ ಒಂದು ಕಂಪ್ರೆಷನ್ ಇದ್ರೂ ಕೂಡ MRI ಯಾವಾಗಲೂ ಆ ಡಿಸ್ಕ್ ಬಲ್ಜ್ ಅಥವಾ ಒಂದು ಹರ್ನಿಯೇಟೆಡ್ ಡಿಸ್ಕ್ ತೋರಿಸ್ತಾ ಇರುತ್ತೆ ಬಟ್ ಪೇಷಂಟ್ ವಿಲ್ ಬಿ ಕಂಫರ್ಟಬಲ್ ಸೊ ನಿಮಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಏನು ಹೆದರಬೇಡಿ ಯಾಕಂದ್ರೆ MRI ನೋಡಿದಾಗ ನಿಮ್ಮ ಅದರಲ್ಲಿ ಬರ್ದಿರ್ತಾರೆ ಅಂದ್ರೆ ಸ್ಟಿನೋಸಿಸ್ ಇದೆ ಅಂತ ಬರ್ದಿದ್ದಾರೆ ಅಂತ ಹೇಳಿ ನೀವು ಯಾರು ವರಿ ಮಾಡುವಂತದಿಲ್ಲ ಇಫ್ ನಿಮ್ಗೆ ಸಿಂಪ್ಟಮ್ಸ್ ಇಲ್ಲ ನಿಮ್ಗೆ ವಾಕಿಂಗ್ ಮಾಡುವಾಗ ಆರಾಮಾಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಆದ್ರೆ ಏನೂ ಸಮಸ್ಯೆ ಇಲ್ಲ ಸೊ ಈ ಪಾಯಿಂಟ್ಸ್ ಅನ್ನ ನೋಟ್ ಮಾಡಿ ಸ್ಟಿನೋಸಿಸ್ ಇದ್ರೆ ನಿಮ್ಮ ನಿಯರ್ ಬೈ ಡಾಕ್ಟರ್ಗೆ ತೋರಿಸಿ ಅದಕ್ಕೆ ಇರುವಂತ ಪ್ರಾಪರ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.